ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಡಿಪ್ಲೊಮಾ ಬೋರ್ಡ್ ಕಡೆಯಿಂದ ಒಂದು ಗುಡ್ ಅಪ್ಡೇಟ್ ಬಂದಿದೆ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಕಡೆಯಿಂದ ಆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅಂತ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ COVID-19 ಮತ್ತು ಒಮಿಕ್ರಾನ್ ಕೇಸಸ್ಗಳು ಕೂಡ ಹೆಚ್ಚಳ ಆಗಿರೋ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ನಗರದಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲು ಆದೇಶ ಮಾಡಿ ಸ್ವಲ್ಪ 50-50 ರೂಲ್ಸನ್ನು ಕೂಡ ಜಾರಿ ತಂದಿದೆ. ಅದೇ ರೀತಿ ಡಿಪ್ಲೊಮಾ ಡಿ ಟಿ ಬೋರ್ಡ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ರಾಜ್ಯದಲ್ಲಿ ಒಮಿಕ್ರಾನ್ ಬಾರ್ COVID-19 ರೋಗವು ಸಾಂಕ್ರಾಮಿಕವಾಗಿ ಹರಡುತ್ತಿರುವ ರೋಗವನ್ನು ತಡೆಗಟ್ಟಲು ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಮುಂಜಾಗ್ರತೆ ಕ್ರಮವಾಗಿ ಉಲ್ಲೇಖಿತ ಪತ್ರದಲ್ಲಿ ಆದೇಶಿಸಿರುವಂತೆ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ಅನುದಿತ ಹಾಗೂ ಖಾಸಗಿ ಪಾಲಿಟೆಕ್ನಿಕ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದಿನಾಂಕ 6/1/2022 19/1/2022 ಆಫ್ಲೈನ್ ತರಗತಿಗಳನ್ನು ಸ್ಥಗಿತಗೊಳಿಸಿ ರಜೆಯನ್ನು ನೀಡಲಾಗಿದೆ. ಅಂದರೆ ನಿಮಗೆ ಗೊತ್ತಿರೋ ಕೋವಿಡ್ ಕೂಡ ಹೆಚ್ಚಾಗಿರೋ ಕಾರಣ ಬೆಂಗಳೂರು ನಗರದಲ್ಲಿ ಶಾಲಾ ಕಾಲೇಜು ಬಂದ್ ಮಾಡಲು ಕೂಡ ಆದೇಶ ಮಾಡಿತ್ತು. ಅದೇ ರೀತಿ ಡಿ ಟಿ ಎ ಬೋರ್ಡ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಮ್ಮದು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜುಗಳು ಬರ್ತವೆ ಅವನ್ನೆಲ್ಲ ದಿನಾಂಕ 6/6/2022 ದಿನಾಂಕ 19/1/2022 January 2022 ಬಂದ್ ಮಾಡಲು ಆದೇಶವನ್ನು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಮುಂದುವರೆದಂತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಬದಲು ನೀವು ಆಫ್ಲೈನ್ ಬದಲು ನೀವು ಆನ್ಲೈನ್ ಕ್ಲಾಸಸ್ನ ಹಾಜರಾಗಬೇಕು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಡಿ ಟಿ ಬೋರ್ಡಿಂದ ಬಂದಿರೋ ಅಫಿಷಿಯಲ್ ನೋಟಿಫಿಕೇಷನ್. ವಿ ಟಿ ಅವರು ನಾವು ಆಫ್ಲೈನ್ ಕ್ಲಾಸಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಡಿ ಟಿ ಅವರು ಒಂದು ಗುಡ್ ಡಿಸಿಷನ್ ತೊಗೊಂಡ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.